ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳನ್ನು ನಾವೇನ್ ಮಾಡಿದ್ವಪ್ಪ ಅಂತ ಹೇಳಿ ಅಂತಂದ್ರೆ, ಸಲೀಂ ಅಲಿ ಅವರ ಪಕ್ಷಿ ಪ್ರೇಮ ಎಂಬ ಗದ್ಯವನ್ನ ನೋಡಿದ್ವಿ. ಆ ಗದ್ಯದಲ್ಲಿರ್ತಕ್ಕಂತಹ ಸಲೀಂ ಅಲಿ ಅವರು ಪಕ್ಷಿಯ ಮೇಲೆ ಯಾವ ರೀತಿ ಪ್ರೀತಿಯನ್ನ ತೋರಿಸಿದ್ರು, ಅದೇ ರೀತಿ ಪಕ್ಷಿಗಳ ಬಗ್ಗೆ ಯಾವ ರೀತಿ ಅಧ್ಯಯನವನ್ನ ಮಾಡಿದ್ರು ಅಂತ ಹೇಳಿದ್ವಪ್ಪ ಅಂತ ನಾನು ಹಿಂದಿನ ತರಗತಿಯನ್ನು ನೋಡಿದ್ವಿ. ಅದೇ ರೀತಿ ಪ್ರಶ್ನೆಗೆ ಉತ್ತರಗಳನ್ನ ಸಹಿತ ನಾವು ನೋಡಿದ್ವಿ. ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಮುಂದುವರೆದ ಭಾಗವಾಗಿರ್ತಕ್ಕಂತಹ ಪದ್ಯ ಪಾಠ 11 ಪುಟ್ಟನ ಗಾಳಿಪಟ ಎಂಬ ಪದ್ಯವನ್ನೇನ್ ಮಾಡಪ್ಪ ಅಂತಂದ್ರೆ ನಾವೀಗ ನೋಡೋಣ. ಪದ್ಯ ಪಾಠ 11 ಪುಟ್ಟನ ಗಾಳಿಪಟ. ಪುಟ್ಟನ ಗಾಳಿಪಟ. ಪುಟ್ಟನ ಗಾಳಿಪಟ. ಹಾಗ ವಿದ್ಯಾರ್ಥಿಗಳೇ, ಈ ಪುಟ್ಟನ ಗಾಳಿಪಟ ಎಂಬ ಪದ್ಯವನ್ನ ನೋಡುವುದಕ್ಕಿಂತ ಮುಂಚೆ ನಾವೇನ್ ಮಾಡಪ್ಪ ಅಂತಂದ್ರೆ, ಈ ಪುಟ್ಟನ ಗಾಳಿಪಟವನ್ನ ಪದ್ಯವನ್ನ ಬರೆದಿರ್ತಕ್ಕಂತಹ ಡಾಕ್ಟರ್ ವರದಾ ಶ್ರೀನಿವಾಸ್ ಅವರ ಸಂಕ್ಷಿಪ್ತವಾಗಿರ್ತಕ್ಕಂತಹ ಪರಿಚಯವನ್ನೇ ಕೊಡಪ್ಪ ಅಂತಂದ್ರೆ ನಾವೀಗ ನೋಡೋಣ. ಡಾಕ್ಟರ್ ವರದಾ ಶ್ರೀನಿವಾಸ್. ವರದಾ ಶ್ರೀನಿವಾಸ್. ವರದಾ ಶ್ರೀನಿವಾಸ್. ವಿದ್ಯಾರ್ಥಿಗಳೇ, ಡಾಕ್ಟರ್ ವರದಾ ಶ್ರೀನಿವಾಸ್ ಅವರು 28/7/1950 ಕಾಸರ ಊರಿನಲ್ಲಿ ಜನಿಸಿದರು. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, 28/7/1950 ಕಾಸರ ಊರಿನಲ್ಲಿ ಜನಿಸಿದರು. ಏನ್ ಮಾಡ್ತಾರು, 28/7/1950 ಏನ್ ಮಾಡ್ತಾರಂದ್ರೆ, ಕಾಸರಗೋಡಿನೊಳಗ ಡಾಕ್ಟರ್ ವರದಾ ಶ್ರೀನಿವಾಸ್ ಅವರು ಜನನವನ್ನ ತಾಳ್ತಾರೆ. ಭಾಷಾಂತರ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅವರು ಪುಟ್ಟನ ಗಾಳಿಪಟ, ಪುಷ್ಪಕ ವಿಮಾನ, ಯಾವ ಶ್ರೇಷ್ಠರು ಮುಂತಾದ ಮಕ್ಕಳ ಕೃತಿಗಳಲ್ಲದೆ ಸಣ್ಣ ಕಥೆ, ಲಲಿತ ಪ್ರಬಂಧ, ವಿಮರ್ಶೆ, ಸಂಶೋಧನೆ, ಸಂಪಾದನೆ ಇತ್ಯಾದಿ ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿದ್ದಾರೆ. ಏನ್ ಮಾಡಿದರು, ಕೃಷಿ ಮಾಡಿದ್ದಾರೆ. ಕೃಷಿ ಅಂದ್ರ ರೈತರು. ರೈತರು ಕೃಷಿಯನ್ನ, ರೈತರು ಬೆಳೆದಿರ್ತಕ್ಕಂತಹ ಬೆಳೆಗೆ ನಾವೇನಂತ ಕೇಳ್ತೇವೆ, ಕೃಷಿ ಅಂತೇಳಿ ಕರಿತೀವಿ. ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಭಾಷಾಂತರ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಅಲ್ಲಿಂದ ನಿವೃತ್ತರಾಗಿ, ನಿವೃತ್ತರು ಅಂದ್ರೆ ರಿಟೈರ್ಡ್ ಆಗಿ, ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಪುಟ್ಟನ ಗಾಳಿಪಟ, ಪುಟ್ಟನ ಗಾಳಿಪಟ, ಪುಟ್ಟನ ಗಾಳಿಪಟ, ಪುಷ್ಪಕ ವಿಮಾನ, ಪುಷ್ಪಕ ವಿಮಾನ, ಪುಷ್ಪಕ ವಿಮಾನ, ಯಾರು ಶ್ರೇಷ್ಠರು, ಯಾರು ಶ್ರೇಷ್ಠರು, ಯಾರು ಶ್ರೇಷ್ಠರು ಮುಂತಾದ ಮುಂತಾದ ಮಕ್ಕಳ ಕೃತಿಗಳಲ್ಲದೆ, ಮಕ್ಕಳ ಕೃತಿಗಳಲ್ಲದೆ
ಪ್ರಳ ಕೃತಿಗಳಲ್ಲದೆ ಮಕ್ಕಳ ಕೃತಿಗಳಲ್ಲದೆ ಸಣ್ಣ ಕಥೆ ಸಣ್ಣ ಕಥೆ ಲಲಿತಾ ಪ್ರಬಂಧ ಲಲಿತಾ ಪ್ರಬಂಧ ವಿಮರ್ಶೆ ವಿಮರ್ಶೆ ಸಂಶೋಧನೆ ಸಂಶೋಧನೆ ಸಂಪಾದನೆ ಸಂಪಾದನೆ ಇತ್ಯಾದಿ ಇತ್ಯಾದಿ ಸಾಹಿತ್ಯ ಪ್ರಕಾರಗಳಲ್ಲಿ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರಕಾರಗಳಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ ಅಧ್ಯಯನವನ್ನು ಮಾಡಿದ್ದಾರೆ ಅಧ್ಯಯನವನ್ನು ಮಾಡಿದ್ದಾರೆ ಈ ರೀತಿ ಮಾಡಿದಪ್ಪ ಅಂತಂದ್ರೆ ಡಾಕ್ಟರ್ ವರ್ಣ ಶ್ರೀನಿವಾಸರವರು ಅಧ್ಯಯನವನ್ನ ಮಾಡಿದ್ದಾರೆ ಅದೇ ರೀತಿ ಕನ್ನಡ ಪುಸ್ತಕ ಪ್ರಾಧಿಕಾರ ಹೊರತಂದಿರುವ ಬಾರೋ ಬಾರೋ ಚಂದ್ರನಾಮ ಕೃತಿಯಿಂದ ಪ್ರಸ್ತುತ ಗಾಳಿಪಟ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಇದನ್ನು ಯಾವ ಪುಸ್ತಕ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆಪ್ಪ ಅಂತಂದ್ರೆ ಬಾರೋ ಬಾರೋ ಚಂದ್ರನ ಬಾರೋ ಬಾರೋ ಚಂದ್ರನ ಎಂಬ ಕೃತಿಯಿಂದ ಏನ್ ಹೇಳಿದಪ್ಪ ಅಂತಂದ್ರ ಈ ಪುಟ್ಟಣ ಗಾಳಿಪಟ್ಟ ಎಂಬ ಪದ್ಯ ಭಾಗವನ್ನು ಹೇಳಿದಪ್ಪ ಅಂತಂದ್ರನ್ನ ಆರಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ವರ್ಣ ಶ್ರೀನಿವಾಸ ಏನ್ ಮಾಡ್ತಾರಪ್ಪ ಅಂತಂದ್ರ 28 7 1950 ಏನ್ ಮಾಡ್ತಾರಪ್ಪ ಅಂತಂದ್ರ ಕಾಸರಗೋಡಿನೊಳಗ ಜನಸಾರು ಅದೇ ರೀತಿ ಪುಟ್ಟಣ ಗಾಳಿಪಟ ಪುಷ್ಪಕ ವಿಮಾನ ಯಾರು ಶ್ರೇಷ್ಠರು ಮುಂತಾದ ಮಕ್ಕಳ ಕೃತಿಗಳಲ್ಲದೆ ಸಣ್ಣ ಕಥೆ ಲಲಿತ ಪ್ರಬಂಧ ವಿಮರ್ಶೆ ಸಂಶೋಧನೆ ಸಂಪಾದನೆ ಇತ್ಯಾದಿ ಸಾಹಿತ್ಯಗಳು ಕೂಡ ಹೇಳಿದವರು ಅಧ್ಯಯನವನ್ನು ಮಾಡಿ ಬಾಲಭಾರತ ಎಂಬ ಚಂದ್ರಾಮಣ ಎಂಬ ಕೃತಿಯಿಂದ ಏನ್ ಮಾಡಿದಪ್ಪ ಅಂತಂದ್ರ ಪ್ರಸ್ತುತ ಪುಟ್ಟಣ್ಣ ಗಾಳಿಪಟ್ಟ ಎಂಬ ಪದ್ಯವನ್ನು ಏನ್ ಮಾಡಿದಪ್ಪ ಅಂತಂದ್ರ ಆರಿಸಿ ಕೊಂಡಿದ್ದಾರೆ ವಿದ್ಯಾರ್ಥಿಗಳೇ ಇದುವರೆಗೆ ನಾವು ಏನ್ ಹೇಳಿದ್ವು ಡಾಕ್ಟರ್ ವರದಾ ಶ್ರೀನಿವಾಸ ಅವರ ಪರಿಚಯವನ್ನು ನೋಡಿದ್ವಿ ಈಗ ನಾವೇನ್ ಮಾಡಪ್ಪ ಅಂತಂದ್ರ ಪುಟ್ಟಣ ಗಾಳಿಪಟ್ಟ ಎಂಬ ಪದ್ಯದ ಪದಗಳ ಅರ್ಥಗಳನ್ನು ಕೊಡಪ್ಪ ಅಂತ ನಾವೀಗ ತಿಳ್ಕೊಳ್ಳೋದು ಸಿಲುಕೋ ಪದಗಳ ಅರ್ಥ ಪದಗಳ ಅರ್ಥ ಪದಗಳ ಅರ್ಥ ಸಿಲುಕು ಸಿಲುಕು ಅಂದ್ರೆ ಸಿಕ್ಕಿಕೊಳ್ಳು ಸಿಕ್ಕಿ ಕೊಳ್ಳು ಸಿಕ್ಕಿ ಅಂದ್ರ ತೊಡಾದಿ ಕೊಳ್ಳು ತೊಡಾದಿ ಕೊಳ್ಳು ಪೆಚ್ಚು ಪೆಚ್ಚು ಅಂದ್ರ ಮಗ್ಗು ಕಲೆ ಕಲೆ ಗುಂದು ಕರಗು ಕರಗು ಅಂದ್ರೆ ಮರುಕಗಳು
ಮರುಕ ಬಳು ಮರುಕ ಬಳು ಅಥವಾ ಮೃದುವ ಮೃದು ವಾವು ಮೃದು ವಾವು ಜಂಭ ಅಂದ್ರ ಗರ್ವ ಜಂಭ ಅಂದ್ರ ಗರ್ವ ಒಣ ಆಡಂಬರ ಆಡಂಬರ ಮಾತು ಜಂಬಂಬರ ಆಡಂಬರ ಬಳಗ ಅಂದ್ರ ಸಮೂಹ ಸಮೂಹ ಗಗನ ಗಗನ ಅಂದ್ರ ಆಕಾಶ ಗಗನ ಅಂದ್ರ ಆಕಾಶ ಈ ರೀತಿ ಏನಪ್ಪ ಈ ಪದ್ಯದಲ್ಲಿರ್ತಕ್ಕಂತಹ ಪದಗಳ ಅರ್ಥಗಳು ಸಿಲುಕು ಅಂದ್ರೆ ಸಿಕ್ಕಿಕೊಳ್ಳು ಅಥವಾ ತೊಡಗಿಕೊಳ್ಳು ಅಂತ ನಾವು ಯಾವ್ದಾದ್ರು ಸಂದರ್ಭದೊಳಗೆ ಎಲ್ಲಾದ್ರೂ ಹೋಗಿತ್ತು ಹೋದಾಗ ಏನಕ್ಕ ಸಿಕ್ಕಾಕೊಂಡ್ಕೊಂಡಿರ್ತೇವೆ ಈಗ ಬೇಲಿ ದಾಟಬೇಕಾಗಿತ್ತು ಅಂತಂದ್ರೆ ಬೇಲಿಯನ್ನ ದಾಟುವುದಕ್ಕಿಂತ ಮುಂಚೆ ನಾವೆಲ್ಲಾದ್ರೂ ಏನಾದ್ರೂ ಒಂದ್ಸ್ವಲ್ಪ ಏನಪ್ಪ ಏನ್ಪಾಡ ಸಿಕ್ಕಾಕೊಂಡ್ಕೊಂಡಿಪ್ಪ ಅಂತ ಹೇಳ್ತಾರೆ ಅದೇ ರೀತಿ ಸಿಕ್ಕಿಕೊಳ್ಳು ಅದೇ ನಿಪ್ಪೆಚ್ಚು ಅಂದ್ರೆ ಬಾಬು ಬಳ್ಳ ಮಕ್ಕಾಗಿ ಕೂಡುವುದು ಅದೇ ರೀತಿ ಕರ್ಮ ಅಂದ್ರೆ ಮರುಕಗಳು ಅಥವಾ ಮೃದುವಾಗು ಜಪ ಅಂದ್ರೆ ಗರ್ವ ಅಥವಾ ಒಣ ಆಡಂಬರ ಅದೇ ರೀತಿ ಬಳಗ ಅಂದ್ರೆ ಸಮೂಹ ಗಗನ ಅಂದ್ರೆ ಆಕಾಶ ವಿದ್ಯಾರ್ಥಿಗಳೇ ಈಗ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳ್ತಂದ್ರೆ ಒಂದ್ ಸ್ವಲ್ಪ ಇವನ್ನ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ ನಾವು ಇದುವರೆಗೆ ಪುಟ್ಟಣ ಎಂಬ ಗಾಳಿ ಪಟದ ನೋಡಿದ್ವಿ ಅದೇ ರೀತಿ ಆ ಪುಟ್ಟಣ ಗಾಳಿ ಪಟವನ್ನ ಪಟ ಎಂಬ ಪದ್ಯವನ್ನ ಬರೆದಿರ್ತಕ್ಕಂತಹ ಡಾಕ್ಟರ್ ವರದ ಶ್ರೀನಿವಾಸ್ ಅವರ ಪರಿಚಯ ಅದೇ ರೀತಿ ಆ ಪದ್ಯದಲ್ಲಿರ್ತಕ್ಕಂತಹ ಪದಗಳ ಅರ್ಥಗಳನ್ನು ಪಡೆಯುವ ಅಂತ ನಾವ ಈಗ ತಿಳಿದುಕೊಂಡಿದ್ವಿ ವಿದ್ಯಾರ್ಥಿಗಳೇ ನಾವು ಇನ್ನ ಮುಂದಿನ ಒಂದು ಅವಧಿಯೊಳಗೆ ನಾವೇ ನೋಡೋಣ ಅಂತ ಹೇಳ್ತಂದ್ರೆ ಈ ಪದ್ಯವನ್ನ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ನಿಮಗೆ ಮನೆಗೆ ಅಂತ ಏನಪ್ಪ ಅಂತ ಹೇಳ್ತಂದ್ರೆ ಈಗ ನೀವು ಎಲ್ಲರೂ ಕೂಡ ಏನ್ ಹೇಳಿದಿರಪ್ಪ ಅಂತಂದ್ರೆ ಗಾಳಿ ಪಟ್ಟವನ್ನ ಈಗಾಗಲೇ ನೀವೆಲ್ಲರೂ ಸಹಿತ ಹಾರಿಸಿದ್ದೀರಿ ಆ ಗಾಳಿ ಪಟ್ಟವನ್ನ ಹಾರಿಸುವ ಅನುಭವ ನಿಮಗೆ ಆಗಿರ್ತಕ್ಕಂತಹ ಅನುಭವಗಳನ್ನ ಏನ್ ಮಾಡಿರಪ್ಪ ಅಂತ ಹೇಳ್ತಂದ್ರೆ ಒಂದು ಪುಟ ಬರ್ತಾನೆ ಏನ್ ಮಾಡ್ರಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ ಕಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನ ನಾ ಏನ್ ಮಾಡ್ತೀನಪ್ಪ ಅಂತ ಹೇಳ್ತಂದ್ರೆ ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು.